Good morning. At firstly, I would like to remember Dr. Lim Shojin, the founder of DXN. Now, I would like to mention Dr. Ratna Hospital, who introduced DXN products to India. Now, I would like to welcome the first crown diamond of Karnataka, Mr. S.N. Shetty. Welcome, sir. Now, I would like to welcome who has given me a golden chance to introduce my talent in front of you, the great leader of Karnataka, Mr. Rajendra Bhat. Welcome, sir. And finally, I would like to heartily welcome all the DXN leaders, those who have arrived to this meeting. Welcome. Now, I will start the meeting. ಸ್ಕ್ರೀನ್ ಶೇರ್ ಸ್ಟಾರ್ಟ್ ಮಾಡಿದೀನಿ ಸರ್, ಕಾಣ್ತಾ ಇದೆಯಾ ಸರ್? Yes, yes. There is nobody in this world who don't want success. ನೀವೆಲ್ಲಾದ್ರೂ ಕೇಳಿದಿರಾ, ಏ ನಂಗೆ ಸಕ್ಸಸ್ ಬೇಡ ಕಣಪ್ಪ, ನಾನು ಫೇಲಲ್ಲಿ ಆರಾಮಾಗಿದ್ದೀನಿ, ಸಕ್ಸಸ್ ಬೇಡ, ನಾನು ಆರಾಮಾಗಿದ್ದೀನಿ ಅಂತ ಎಲ್ಲಾದ್ರೂ ಕೇಳಿದಿರಾ? ಕೇಳಲ್ಲ. ಯಾಕಂದ್ರೆ ಜಗತ್ತಿನಲ್ಲಿ ಎಲ್ಲರಿಗೂ ಸಕ್ಸಸ್ ಬೇಕೇ ಬೇಕು ಸರ್. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೇನ್ ಯು ದ ಸೋರ್ಸಸ್ ಫಾರ್ ಸಕ್ಸಸ್. ಸೋರ್ಸಸ್ ಫಾರ್ ಸಕ್ಸಸ್ ಈ ಟಾಪಿಕ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೋರ್ಸಸ್ ಫಾರ್ ಸಕ್ಸಸ್, ದೇರ್ ಆರ್ ಮೇನ್ ಫೋರ್ ಸೋರ್ಸಸ್ ಫಾರ್ ಸಕ್ಸಸ್. ಸೋರ್ಸಸ್ ಫಾರ್ ಸಕ್ಸಸ್ ಅಲ್ಲಿ ನಾಲ್ಕು ಭಾಗಗಳಿವೆ, ಅವು ಮೇನ್ ಭಾಗಗಳಿವೆ. ಬನ್ನಿ ಅವಳನ್ನ ನೋಡೋಣ. ಒಳ್ಳೇದು, ಡ್ರೀಮ್ ಬಿಗ್, ದೊಡ್ಡ ಕನಸು. ಯು ಸೇ ಐ ಡ್ರೀಮ್ ಟೂ ಬಿಗ್, ಐ ಸೇ ಯು ಥಿಂಕ್ ಟೂ ಸ್ಮಾಲ್. ಯಾರಾದ್ರೂ ನಿಮ್ಗೆ ಹೇಳ್ತಿದ್ರೆ ನೀವು ಕನಸು ದೊಡ್ಡದಾಗಿ ಕಾಣಿರ್ತೀರಾ, ಅದನ್ನು ನೀವು ಯಾರ್ದಾಗ ನಿಮ್ ಸ್ನೇಹಿತರ ಎಲ್ಲರೂ ಹಂಚ್ಕೊಂಡಿರ್ತೀರಾ. ಅವ್ರು ಹೇಳ್ತೀರ, ಅವ್ರು ಹೇಳ್ತಾರೆ ನಿಮ್ಗೆ, ಏ ನೀನೇನ್ ನಿನ್ಗೆ ಇಷ್ಟು ದೊಡ್ಡ ಕನಸು ಕಾಣ್ಬೇಡ, ನೀನೇನ್ ಸಾಧಿಸೋಕಾಗಲ್ಲ ಅಂತಿರ್ತಾರೆ. ಅವ್ರ ಮುಂದೆ ನೀವು ಸಣ್ಣವರಾಗಲ್ಲ ಸ್ನೇಹಿತರೆ, ಅವ್ರ ಬುದ್ಧಿ, ಅವ್ರ ಯೋಚನೆ ಮಾಡೋ ಅವ್ರ ಬುದ್ಧಿ ಸಣ್ಣದಾಗಿತ್ತೆ ಸ್ನೇಹಿತರೆ. ಇಫ್ ಯು ಕ್ಯಾನ್ ಡ್ರೀಮ್ ಇಟ್, ಯು ಕ್ಯಾನ್ ಡೂ ಇಟ್. ನೀವು ಅದನ್ನ ಕನಸು ಕಾಣ್ತೀರಾ ಅಂದ್ರೆ ಅದ್ ನೀವು ಮಾಡೇ ಮಾಡ್ತೀರಾ. ಎ ಸಿಂಗಲ್ ಡ್ರೀಮ್ ಇಸ್ ಮೋರ್ ಪವರ್ಫುಲ್ ದೆನ್ 1000 ರಿಯಾಲಿಟೀಸ್. ಒಂದು ಸಣ್ಣ ಕನಸು 1000 ಅಥವಾ 100,000 ಲಕ್ಷಕ್ಕಿಂತ ದೊಡ್ಡ ನನಸುಗಳಿಗಿಂತ ದೊಡ್ಡದು ಸ್ನೇಹಿತರೆ. ಡ್ರೀಮ್ ಬಿಗ್, ದೇರ್ ಆರ್ ನೋ ಲಿಮಿಟೇಷನ್ಸ್ ಟು ಹೌ ಗುಡ್ ಯು ಕ್ಯಾನ್ ಬಿಕಮ್ ಆರ್ ಹೌ ಹೈ ಯು ಕ್ಯಾನ್ ರೈಸ್. ಎಕ್ಸ್ಪೆಕ್ಟ್ ದ ಲಿಮಿಟ್ಸ್ ಯು ಪುಟ್ ಆನ್ ಯುವರ್ ಸೆಲ್ಫ್. ದೊಡ್ಡದಾಗಿ ಕನಸು ಕಾಣಿ ಸ್ನೇಹಿತರೆ, ನೀವು ಎಷ್ಟು ಒಳ್ಳೆಯವರಾಗಿರ್ತೀರಾ ಅಥವಾ ಎಷ್ಟು ಮೇಲಕ್ಕೆ ಹಾರ್ತೀರಾ ಅಂತ ಯಾವುದಕ್ಕೂ ಲಿಮಿಟ್ಸ್ ಇಲ್ಲ ಸ್ನೇಹಿತರೆ. ಆದ್ರೆ ನಿಮ್ ಮೇಲೆ ಏನೇನು ಲಿಮಿಟ್ಸ್ ಮತ್ತೆ ಪ್ರೆಷರ್ಸ್ ಏನ ಬರ್ತಾರ ಅದನ್ನ ಸ್ವೀಕರಿಸ್ತಾ ಮುಂದೆ ಸಾಧಿಸ್ತಾ ಹೋಗ್ಬೇಕು ಸ್ನೇಹಿತರೆ. ವೈ ಯು ಆರ್ ಬಿಂಗ್ ಮೈಸರ್ ಫಾರ್ ಡ್ರೀಮಿಂಗ್ ಯುವರ್ ಡ್ರೀಮ್ಸ್. ನಿಮ್ ಕನಸುಗಳನ್ನ ಕಾಣಕ್ಕೆ ನೀವೇ ಜೀವಂತರ ಮಾಡ್ತಿದ್ದೀರಾ. ಬೈ ಡ್ರೀಮಿಂಗ್ ಯು ವಿಲ್ ನಾಟ್ ಲೂಸ್ ಎನಿಥಿಂಗ್. ನಿಮ್ಮ ಕನಸುಗಳನ್ನ ನೀವು ಕಾಣ್ತಿಲ್ಲ, ನಿಮ್ದು ಏನು ಹೋಗಲ್ಲ ಸ್ನೇಹಿತರೆ. ಎಲ್ಲಾದ್ರೂ ಕೇಳಿದ್ರೆ ನನ್ನ ಕನಸು ಕಾಣ್ರೆ ನನ್ನ ಪ್ರಾಪರ್ಟಿ ಎಲ್ಲ ಹೋಗುತ್ತೆ, ನನ್ನ ಆಸ್ತಿ ಹೋಗುತ್ತೆ, ನನ್ನ ಮನೆ ಹೋಗುತ್ತೆ, ಎಲ್ಲೂ ಏನೂ ಆಗಲ್ಲ ಸ್ನೇಹಿತರೆ ಕನಸುಗಳು ಕಾಣಿದ್ದಕ್ಕೆ. ಡ್ರೀಮ್ ಬಿಗ್ ಅಂದ್ರೆ ರಿಸಲ್ಟ್ ವಿಲ್ ಬಿ ಬಿಗ್. ದೊಡ್ಡದಾಗಿ ಕನಸು ಕಾಣಿ, ಮತ್ತೆ ನಿಮ್ ಬರೋರು ನಿಮ್ ಮುಂದೆ ಬರೋ ರಿಸಲ್ಟ್ ಎಲ್ಲ ದೊಡ್ಡದಾಗಿ ಇರುತ್ತೆ ಸ್ನೇಹಿತರೆ. ಸೊ ಡ್ರೀಮ್ ಬಿಗ್, ಥಿಂಕ್ ಬಿಗ್. ಬುದ್ಧಿ ಮತ್ತೆ ಕನಸು ಎರಡು ದೊಡ್ಡದಾಗಿರಬೇಕು ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಇವರು ಡಾಕ್ಟರ್ APJ ಅಬ್ದುಲ್ ಕಲಾಂ, ಮುಖೇಶ್ ಅಂಬಾನಿ, ಬಿಲ್ ಗೇಟ್ಸ್ ಮತ್ತು ಥಾಮಸ್ ಅಲ್ವಾ ಎಡಿಸನ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರು ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ಭಾರತದ ಅತಿ ದೊಡ್ಡ ವಿಜ್ಞಾನಿ ಸ್ನೇಹಿತರೆ. ಇವ್ರು ಇರ್ಲಿಲ್ಲ ಅಂದ್ರೆ ಭಾರತ ಅಂತರಿಕ್ಷ ಅನ್ನು ನೋಡಕ್ಕೆ ಆಗ್ತಿರಲ್ಲ ಸ್ನೇಹಿತರೆ, ಸ್ಪೇಸ್ ಅನ್ನು ನೋಡಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ದೊಡ್ಡ ವಿಜ್ಞಾನಿ ಸ್ನೇಹಿತರೆ. ಇವರು ಕನಸು ಕಾಣಲಾರ್ದೆ ಅಲ್ಲಿ ಅವ್ರೆಷ್ಟು ಬಡವರಿದ್ರೆ ಅಷ್ಟೇ ಇದ್ರೆ ಏನು ಆಗ್ತಿರ್ಲಿಲ್ಲ ಸ್ನೇಹಿತರೆ. ಮುಕೇಶ್ ಅಂಬಾನಿ ಇವ್ರನ್ನ ಸಣ್ಣ ಪೆಟ್ರೋಲ್ ಪಂಪ್ ಅಲ್ಲಿ ಪೆಟ್ರೋಲ್ ಹಾಕ್ತಿದ್ರು ಸ್ನೇಹಿತರೆ. ಇವತ್ತು ರಿಲಯನ್ಸ್ ಎಂಬ ದೊಡ್ಡ ಕಂಪ್ನಿಯ ಓನರ್ ಸ್ನೇಹಿತರೆ. ಇವರು ಕನಸು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ ತಾನು ದೊಡ್ಡ ವ್ಯಕ್ತಿಯಾಗಿ ಸಮಾಜದಲ್ಲಿ ಜೀವನ ಸಾಗಿಸ್ತಿದ್ದಾರೆ ಸ್ನೇಹಿತರೆ. ಬಿಲ್ ಗೇಟ್ಸ್ ಇವರು ಮೈಕ್ರೋಸಾಫ್ಟ್ ಅನ್ನ ಕಂಡಿದ್ದಾರೆ ಸ್ನೇಹಿತರೆ. ಇವರು ಇರಲಿಲ್ಲ ಅಂದ್ರೆ ಯಾವ ಕಂಪ್ಯೂಟರ್ ಆನ್ ಆಗ್ತಿರಲಿಲ್ಲ ಸ್ನೇಹಿತರೆ. ಥಾಮಸ್ ಅಲ್ವಾ ಎಡಿಸನ್ ಇವ್ರು ದೊಡ್ಡದಾಗಿ ಕನಸು ಕಾಣಿ ಸಾಧಿಸಿರ್ಲಿಲ್ಲ ಅಂದ್ರೆ ನಾವು ರಾತ್ರಿ ಎಲ್ಲ ಬರೀ ಅಂಧಕಾರದಲ್ಲಿ ಜೀವನ ನಡೆಸಬೇಕಿತ್ತು ಸ್ನೇಹಿತರೆ. ಬಲ್ಬ್ ಅನ್ನ ಕಂಡಿಡಿದ್ರು ಮಹಾನ್ ವ್ಯಕ್ತಿ ಇವರೇ ಸ್ನೇಹಿತರೆ, ಥಾಮಸ್ ಅಲ್ವಾ ಎಡಿಸನ್. ನಿಮ್ಗೆ ನಾನು ಈ ಮಾತನ್ನ ಹೇಳ್ತೀನಿ, ನಿಮ್ಗೆ ಎಲ್ಲರಿಗೂ ಜೋಕ್ ಅನಿಸ್ಬೋದು. ಇದು ಈ ಕಾರ್ ಹೆಸರು ನೀವು ನೋಡ್ತಿರಲ್ಲ, ರೋಲ್ಸ್ ರಾಯ್ಸ್ ಫ್ಯಾಂಟಮ್.
ಈ ಕಾರ್ ಪ್ರೈಸ್ 9.32 ಕೋಟಿ ಸ್ನೇಹಿತರೆ, ಇದು ನನ್ನ ಡ್ರೀಮ್ ಕಾರ್ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ಸ್ನೇಹಿತರೆ. ಈ ಕಾರ್ ನಾನು ತಗೊಂಡೆ ತಗೋತೀನಿ ಸ್ನೇಹಿತರೆ, ಇದು ನನ್ನ ದೊಡ್ಡ ಕನಸು, ಇದು ನಾನು ತಗೊಂಡೆ ತಗೋತೀನಿ. ಹಾಗೆ ನೀವು ಕೂಡ ದೊಡ್ಡ ಕನಸು ಕಾಣಿ ಸ್ನೇಹಿತರೆ, ನೀವು ಅದನ್ನ ಮಾಡೇ ಮಾಡ್ತೀರ, ಜೀವನದಲ್ಲಿ ಸಾಧನೆ ಮಾಡೇ ಮಾಡ್ತೀರ ಸ್ನೇಹಿತರೆ. ದೋಸ್ ಆರ್ ನಾಟ್ ಡ್ರೀಮ್ಸ್ ವಿಚ್ ಯು ಸಿ ವೈಲ್ ಸ್ಲೀಪಿಂಗ್, ಡ್ರೀಮ್ಸ್ ಆರ್ ದೋಸ್ ವಿಚ್ ನಾಟ್ ಲೆಟ್ಸ್ ಯು ಟು ಸ್ಲೀಪ್. ನೀವು ಮಲಗಿರುವಾಗ ಕಾಣ್ತಿರಲ್ಲ ಸ್ನೇಹಿತರೆ, ಅವುಗಳು ಕನಸು ಅಲ್ವೇ ಅಲ್ಲ. ನೀವು ಯಾವ ಕನಸುಗಳು ನಿಮ್ಮನ್ನ ಮಲಗೋಕೆ ಬಿಡಲು ಅವುಗಳು ನಿಜವಾದ ಕನಸುಗಳು ಸ್ನೇಹಿತರೆ. ಈ ಮಾತನ್ನು ಒಬ್ಬ ದೊಡ್ಡ ಗಣ್ಯ ವ್ಯಕ್ತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ ಸ್ನೇಹಿತರೆ. ಈಗ ಏನೇ ಟಾಪಿಕ್, ಪಾಸಿಟಿವ್ ಥಿಂಕಿಂಗ್ ಬನ್ನಿ ಅದೇನಂತ ನೋಡೋಣ. ಇಫ್ ಯು ಡೋಂಟ್ ಲೈಕ್ ಸಮಥಿಂಗ್ ಚೇಂಜ್ ಇಟ್, ಇಫ್ ಯು ಕಾಂಟ್ ಚೇಂಜ್ ಇಟ್ ದನ್ ಚೇಂಜ್ ದ ವೇ ಯು ಥಿಂಕ್ ಅಬೌಟ್ ಇಟ್. ನಿಮ್ಗೇನಾದ್ರೂ ಇಷ್ಟ ಆಗ್ತಿಲ್ಲ ಅಂದ್ರೆ ಅದನ್ನ ನೀವು ಚೇಂಜ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ, ತಲೆಯಿಂದ ಅದನ್ನ ಬೇರೆ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಒಂದ್ ವೇಳೆ ನಿಮ್ಗೆ ಅದನ್ನು ಚೇಂಜ್ ಮಾಡೋಕೆ ಆಗಿಲ್ಲ ಅಂದ್ರೆ, ನೀವು ಅದನ್ನ ಹೇಗೆ ಥಿಂಕ್ ಮಾಡ್ತಿದ್ರೋ ಅದನ್ನ ಚೇಂಜ್ ಮಾಡಿ ಸ್ನೇಹಿತರೆ. ನೀವು ಅದನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಅದು ನಿಮ್ಗೆ ಏನು ಇಷ್ಟನೇ ಆಗಲ್ಲ ಸ್ನೇಹಿತರೆ. ಒಂದ್ ವೇಳೆ ಅದನ್ನೇ ನೀವು ನೆಗೆಟಿವ್ ಅಂತ ಶಿಫ್ಟ್ ಪಾಸಿಟಿವ್ ಥಿಂಕಿಂಗ್, ಆ ಪಾಸಿಟಿವ್ ಥಿಂಕ್ ಮಾಡಿದ ಕೂಡಲೇ ಅದು ಆಟೋಮೆಟಿಕ್ ನಿಮ್ಗೆ ಇಷ್ಟ ಆಗುತ್ತೆ ಸ್ನೇಹಿತರೆ. ಎವ್ರಿ ಪಾಸಿಟಿವ್ ಥಿಂಕಿಂಗ್ ಈಸ್ ಎ ಸೈಲೆಂಟ್ ಪ್ರೇಯರ್ ವಿಚ್ ವಿಲ್ ಚೇಂಜ್ ಯುವರ್ ಲೈಫ್. ಎಲ್ಲ ನೀವು ಏನಾದ್ರು ಪಾಸಿಟಿವ್ ಥಿಂಕ್ ಆಗಿ ಮಾಡ್ತಿರಲ್ಲ ಸ್ನೇಹಿತರೆ, ಅದು ಒಂದು ಸೈಲೆಂಟ್ ಪ್ರೇಯರ್ ಇದ್ದಂಗೆ ಸ್ನೇಹಿತರೆ, ನಿಮ್ಮ ಜೀವನನೇ ಅದು ಚೇಂಜ್ ಮಾಡಿಬಿಡುತ್ತೆ. ಥಿಂಕ್ ಪಾಸಿಟಿವ್ ಅಂಡ್ ಪಾಸಿಟಿವ್ ಥಿಂಕ್ ವಿಲ್ ಹ್ಯಾಪನ್. ಸಕಾರಾತ್ಮಕವಾಗಿ ಯೋಚಿಸಿ, ಸಕಾರಾತ್ಮಕವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ಆಗಿ ಆಗುತ್ತೆ ಸ್ನೇಹಿತರೆ. ನಕಾರಾತ್ಮಕವಾಗಿ ಯೋಚಿಸಿದ್ರೆ ನಕಾರಾತ್ಮಕ ಘಟನೆಗಳು ಆಗುತ್ತೆ. ಇಫ್ ಯು ಆರ್ ಪಾಸಿಟಿವ್ ಥಿಂಕರ್ ದೆನ್ ಯು ವಿಲ್ ಸಿ ಅಪರ್ಚುನಿಟೀಸ್ ಇನ್ಸ್ಟೆಡ್ ಆಫ್ ಆಬ್ಸ್ಟಕಲ್ಸ್. ನೀವೇನಾದ್ರೂ ಸಕಾರಾತ್ಮಕವಾಗಿ ಯೋಚಿಸುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಅಡಚಣೆಗಳಿಗಿಂತ ಅವಕಾಶಗಳೇ ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ. ನೋ ಮ್ಯಾಟರ್ ಹೌ ದ ಪ್ರಾಬ್ಲಮ್ ಇಸ್, ಥಿಂಕ್ ಪಾಸಿಟಿವ್. ಅದು ಪ್ರಾಬ್ಲಮ್ ಎಷ್ಟೇ ದೊಡ್ಡದಿರಲಿ, ಏನೇ ಆಗಿರಲಿ, ಆದ್ರೆ ನೀವು ಸಕಾರಾತ್ಮಕವಾಗಿ ಯೋಚಿಸಿ ಸ್ನೇಹಿತರೆ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಇವನ್ ದ ಡಾರ್ಕೆಸ್ಟ್ ನೈಟ್ ವಿಲ್ ಎಂಡ್ ಅಂಡ್ ದ ಸನ್ ವಿಲ್ ರೈಸ್. ರಾತ್ರಿ ಎಷ್ಟೇ ಕತ್ತಲಾಗಿದ್ರು ಅದ್ ಮುಳುಗ್ಲೇಬೇಕು ಸ್ನೇಹಿತರೆ, ಮತ್ತೆ ಸೂರ್ಯ ಉದಯ ಆಗಿರ್ತಾನೆ ಸ್ನೇಹಿತರೆ. ಎಲ್ಲಾದ್ರೂ ಕೇಳಿದ್ರ ಬರೀ ರಾತ್ರಿನೇ ಕತ್ಲೆ ಇರುತ್ತೆ, ಸೂರ್ಯ ಉದಯ ಆಗೋದೇ ಇಲ್ವಾ, ಹಾಗೇನು ಇಲ್ಲ ಸ್ನೇಹಿತರೆ. ಎಷ್ಟು ಬೇಕಾದ ನೆಗೆಟಿವ್ ಇದ್ರು ಪಾಸಿಟಿವ್ ಮತ್ತೆ ಥಿಂಕ್ ಮಾಡಿದ್ರೆ ರೈಸ್ ಆಗಿ ಆಗುತ್ತೆ ಸ್ನೇಹಿತರೆ. ಇಫ್ ಲೈಫ್ ವಾಸ್ ಈಸಿ ದೆನ್ ವೇರ್ ವುಡ್ ಆಲ್ ದ ಆಬ್ಸ್ಟಾಕಲ್ಸ್ ಬಿ. ಜೀವನನೇ ತುಂಬಾ ಸುಲಭ ಆಗಿದ್ರೆ ಎಲ್ಲಾ ಅಡಚಣೆಗಳು ಎಲ್ಲಿರುತ್ತೆ ಸ್ನೇಹಿತರೆ? ಯು ವಿಲ್ ನೆವರ್ ಫೈಂಡ್ ಎ ರೇನ್ಬೋ ಇಫ್ ಯು ಆರ್ ಲುಕಿಂಗ್ ಡೌನ್. ಈಗ ನೀವು ತೆಳಗ್ ನೋಡ್ತೀರಾ, ಕಾಮನ್ ಬಿಲ್ ಕಾಣ್ಬೇಕು ಅಂತ ಹೇಗ್ ಕಾಣುತ್ತೆ ಸ್ನೇಹಿತರೆ? ಸ್ನೇಹಿತರೆ ಅದು ಕಾಮನ್ ಬಿಲ್ ಕಾಣ್ಬೇಕಂದ್ರೆ ಮೇಲ್ ನೋಡೇಬೇಕು, ರೇನ್ಬೋ ಕಾಣ್ಬೇಕಂದ್ರೆ ಮೇಲ್ ನೋಡೇಬೇಕು. ನೆಗೆಟಿವ್ ಅಂತ ಪಾಸಿಟಿವ್ ಥಿಂಕ್ ಆದ್ಮೇಲೆ, ಪಾಸಿಟಿವ್ ಥಿಂಕಿಂಗ್ ಶಿಫ್ಟ್ ಆದ್ಮೇಲೆ ತಾನೇ ಎಲ್ಲ ಸಕ್ಸಸ್ ಮತ್ತು ನಿಮ್ಮ ಹಿಂದೆ ಬರೋದು ಸ್ನೇಹಿತರೆ. ಪಾಸಿಟಿವ್ ಥಿಂಕಿಂಗ್ ವಿಲ್ ಲೆಟ್ ಯು ಡೂ ಎವ್ರಿಥಿಂಗ್ ಬೆಟರ್ ದೆನ್ ನೆಗೆಟಿವ್ ಥಿಂಕಿಂಗ್ ವಿಲ್. ನೀವು ನೆಗೆಟಿವ್ ಥಿಂಕ್ ಮಾಡ್ತಿದ್ದೀರಾ, ನಿಮ್ ಜೀವನದಲ್ಲಿ ನೆಗೆಟಿವ್ ಥಿಂಕಿಂಗ್ ನಿಮ್ಗೆ ಏನೇನ್ ಮಾಡಕ್ ಬಿಡ್ತಿದ್ರು ಸ್ನೇಹಿತರೆ, ಪಾಸಿಟಿವ್ ಥಿಂಕಿಂಗ್ ಅದಕ್ಕಿಂತ 100 ಪಟ್ಟು, 1000 ಪಟ್ಟು, ಲಕ್ಷ ಪಟ್ಟು, ಕೋಟಿ ಪಟ್ಟು ಒಳ್ಳೆದನ್ನ ಮಾಡೋಕೆ ಹಚ್ಚುತ್ತೆ ಸ್ನೇಹಿತರೆ ಈ ಸಕಾರಾತ್ಮಕವಾದ ಯೋಚನೆ, ಪಾಸಿಟಿವ್ ಥಿಂಕಿಂಗ್. ಈ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ, ದಯವಿಟ್ಟು ಕೇಳಬೇಕು. ಒಬ್ಬ ರಾಜ ಇರ್ತಾನೆ, ಆ ರಾಜ ತನ್ನ ರಾಜ್ಯದಲ್ಲಿ ಏನೇನಾಗುತ್ತಿದೆ, ಪ್ರಜೆಗಳು ಏನೇನ್ ಮಾಡ್ತಿದ್ದಾರೆ, ರೈತರು ಏನೇನ್ ಬೆಳಿತಿದ್ದಾರೆ ಅಂತ ಎಲ್ಲ ನೋಡಕ್ಕೆ ಬರ್ತಾನೆ ಸ್ನೇಹಿತರೆ. ಅಲ್ಲಿ ಎಲ್ಲ ನೋಡ್ತಾನೆ, ಹೊಲಗಳ ಹತ್ರ ಬರ್ತಾನೆ, ಎಲ್ಲರೂ ದ್ರಾಕ್ಷಿ ಸೀಸನ್ ಅಲ್ವಾ, ಅದಕ್ಕೆ ಎಲ್ಲರೂ ದ್ರಾಕ್ಷಿ ಬೆಳೆತಿರ್ತಾರೆ, ಎಲ್ಲರೂ ದ್ರಾಕ್ಷಿ ಬೆಳೆತಿರ್ತಾರೆ, ಎಲ್ಲರೂ ದ್ರಾಕ್ಷಿ ನೋಡ್ತಾನೆ ತಿಂತಾನೆ, ತುಂಬಾ ಮಧುರವಾಗಿರುತ್ತದೆ. ಆಮೇಲೆ ಅವನ್ ಒಬ್ಬ ಫಾರ್ಮರ್ ಹತ್ರ ಬರ್ತಾನೆ, ಅವ್ನ್ ತುಂಬಾ ಕಷ್ಟ ಪಡ್ತಿರ್ತಾನೆ ಸ್ನೇಹಿತರೆ, ಆದ್ರೂ ಅವ್ನ ಹೊಲದಲ್ಲಿ ಬರೀ ಹುಲ್ ಬಿಟ್ರೆ ಏನು ಇರಲ್ಲ ಸ್ನೇಹಿತರೆ. ಆ ರಾಜ ಆ ಫಾರ್ಮರ್ ಹತ್ರ ಬರ್ತಾನೆ, ಕೇಳ್ತಾನೆ, ನೀ ಇಷ್ಟೊಂದು ಕಷ್ಟ ಪಡ್ತಿದ್ಯಾ ಹುಲ್ಲೆಲ್ಲ, ನಿನ್ ತೋಟದಲ್ಲಿ ತುಂಬಾ ಬರೀ ಹುಲ್ಲೇ ಇದೆ, ಆದ್ರೂ ಏನ್ ದ್ರಾಕ್ಷಿ ಆಗಿ ಬೆಳೆದಿಲ್ಲ ಅಂತ ಕೇಳ್ತಾನೆ ಸ್ನೇಹಿತರೆ ಆ ರಾಜ. ಆ ರೈತ ಬಂದು ಹೇಳ್ತಾನೆ ರಾಜನಿಗೆ, ರಾಜರೆ ನಾನು 2 ದಿನದ ಹಿಂದೆ ಒಬ್ಬ ಋಷಿಮುನಿಯನ್ನು ಭೇಟಿಯಾಗಿದ್ದೆ ಸ್ನೇಹಿತರೆ. ಆ ಋಷಿಮುನಿಗಳು ನನಗೆ ಈ ದ್ರಾಕ್ಷಿ ಬೀಜಗಳನ್ನು ಕೊಟ್ಟು, ಈಗ ಈ ಬೀಜಗಳನ್ನು ನಿನ್ನ ಹೊಲದಲ್ಲಿ ಬೆಳೆ, ಆ ಬೀಜ ಬೆಳೆದ ನಂತರ ನಿನ್ ದ್ರಾಕ್ಷಿ ಉಯಿಸುವಿರಲ್ಲ ಅಷ್ಟು ದೊಡ್ಡದಾಗಿ ಮತ್ತು ಮಧುರವಾಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ರಾಜ ನಗ್ತಾನೆ, ಮುಗುಳ್ನಗೆ ಮಾಡ್ತಾನೆ. ಅವ್ರ ರಾಜ ರೈತನ ಕೇಳ್ತಾನೆ, ಹಾ ಆಯ್ತು, ಹಾಗಾದ್ರೆ ನೀನು ಹೊಲದಲ್ಲಿ ಆ ತರ ಏನಾದ್ರೂ ದ್ರಾಕ್ಷಿ ಅಥವಾ ಬೆಳೆದ್ರೆ ನಾನು ತ ತಗೊಂಡ್ಬಂದ್ಬಿಡು, ನಾ ಅದಕ್ಕೆ ಸೂಕ್ತವಾದ ಬಹುಮಾನ ಕೊಡ್ತೀನಿ ಅಂತಾನೆ. ಆಗ ಇವನು ನಗ್ತಾನೆ ಸ್ನೇಹಿತರೆ, ರೈತ ನಗ್ತಾನೆ. ಆಮೇಲೆ ರಾಜ ಹೋದ್ಮೇಲೆ ಆ ಬೇರೆ ರೈತರೆಲ್ಲ ಇರ್ತಾರಲ್ಲ, ಅವ್ನ್ ಹೇಳ್ತಾರೆ, ಏ ನಿನ್ ಹೊಲದಲ್ಲಿ ಏನು ಬೆಳೆಯಲ್ಲ, 5 ವರ್ಷದ ಕಾಲ ಏನ್ ಮಾಡ್ತೀಯ, ಕಿತ್ತಾಕು ಕಿತ್ತಾಕು ಅಂತ ಹೇಳ್ತಾರೆ ಸ್ನೇಹಿತರೆ. ಅವನ ಮೇಲೆ ಅಪಹಾಸ್ಯ ಮಾಡ್ತಾರೆ, ಆದ್ರೂ ಅವ್ನು ಏನು ಮಾಡಲ್ಲ ಸ್ನೇಹಿತರೆ. 1 ವರ್ಷ ಆದ ನಂತರ ಬಂದ್ ನೋಡ್ತಾನೆ, ಬರೀ ಹುಲ್ಲು ಇರುತ್ತೆ ಸ್ನೇಹಿತರೆ. 2 ವರ್ಷ ಕಾಯ್ತಾನೆ, ಏನು ಇರಲ್ಲ ಸ್ನೇಹಿತರೆ, ಬರೀ ಹುಲ್ಲು, ಹೊಲದ ತುಂಬಾ ಎಲ್ಲ ಹುಲ್ಲೇ ಹುಲ್ಲೇ. ಮೂರು ವರ್ಷ ಆದ್ಮೇಲೆ ಬಂದ್ ನೋಡ್ತಾನೆ ಸ್ನೇಹಿತರೆ, ಬರೀ ಹುಲ್ಲು. 4 ವರ್ಷ ಆದ್ರೂ ನೋಡ್ತಾನೆ, ಸ್ವಲ್ಪ ಹುಲ್ಲು ದೊಡ್ಡದಾಗಿರುತ್ತೆ. ಆಮೇಲೆ ಐದನೇ ವರ್ಷ ತನಕ ಕಾಯ್ದು ನೋಡ್ತಾನೆ, ಆ ದ್ರಾಕ್ಷಿ ತಿಂದ್ ನೋಡ್ತಾನೆ, ಎಷ್ಟು
ಮುದುರವಾಗಿರುತ್ತೆ ಅಂದ್ರೆ ಮೊದಲು ಒಂದು ರಾಜನ ಹತ್ರ ಓಡ್ತಾ ಹೋಗ್ತಾನೆ, ಆ ರಾಜನ್ ಹೇಳ್ತಾನೆ, ಆಗ ಆ ರಾಜ ನೋಡಿ ಖುಷಿ ಪಡ್ತಾನೆ. ಆ ರಾಜ ನೋಡ್ಕೂಳೆ ಅವನ್ಗೆ ಆಶ್ಚರ್ಯ ಆಗಿಬಿಡ್ತಾನೆ, ಖುಷಿ ಪಡ್ತಾನೆ. ಆ ದ್ರಾಕ್ಷಿ, ನೀವೆಲ್ಲ ದ್ರಾಕ್ಷಿ ನೋಡ್ತೀರಾ, ಒಂದು ಇಂಚ್ ಆದ್ರೂ ಇರುತ್ತೆ, ಇಂಚ್ ಸೈಜ್ ಅದು ಇರುತ್ತೆ ಸ್ನೇಹಿತರೆ. ಆದ್ರೆ ಇವನು ಬೆಳೆದ್ರು, ಈ ರೈತ ಬೆಳೆದ್ರು ದ್ರಾಕ್ಷಿ, ಟೆನ್ನಿಸ್ ಬಾಲ್ ಅಷ್ಟು ದೊಡ್ಡದಾಗಿರೋ ದ್ರಾಕ್ಷಿ, ಅಷ್ಟು ದೊಡ್ಡ ದೊಡ್ಡ ಶೇಪ್ಸ್ ಆಗಿ ಬೆಳೆದಿರುತ್ತೆ ಸ್ನೇಹಿತರೆ. ಆಗ ಈ ರಾಜ ಖುಷಿ ಪಟ್ಟು ತನ್ನ ರಾಜ್ಯದ ಒಂದು ಭಾಗ, ಒಂದು ಪ್ರಾಂತ್ಯವನ್ನು ಕೊಟ್ಬಿಡ್ತಾನೆ ಸ್ನೇಹಿತರೆ. ನೀನ್ ಈ ಪ್ರಾಂತ್ಯವನ್ನು ಆಳು, ಈ ಪ್ರಾಂತ್ಯವನ್ನು ಸುಧಾರಣೆ ಮಾಡು ಅಂತ ಕೊಟ್ಬಿಡ್ತಾನೆ ಸ್ನೇಹಿತರೆ. ಆಗ ಈ ರೈತನ ಇಡುವ ಮಿತ್ರರು, ಅವನ ಜೊತೆಗಾರರು ತಮ್ಮ ಈರ್ಷೆ ಉಂಟಾಗುತ್ತದೆ ಸ್ನೇಹಿತರೆ ಅವರಿಗೆ. ಆಗ ಅವರು ತಮ್ಮ ಹೊಲದಲ್ಲಿ ಬೆಳೆದಿರೋ ದ್ರಾಕ್ಷಿಗಳನ್ನು ತಗೊಂಡು ಹೋಗ್ತಾರೆ ರಾಜನ ಹತ್ರ. ರಾಜನ ನೋಡ್ತಾನೆ, ಒಂದು ಒಬ್ಬ ಬರ್ತಾನೆ, ಇಬ್ರು ಬರ್ತಾರೆ, ಮೂರು ಹಾಗೆ ಬರಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಆಗ ರಾಜನಿಗೆ ತಡ್ಕೋಕಾಗಲ್ಲ, ತೆಲ್ನೋ ಶುರು ಆಗುತ್ತೆ ಸ್ನೇಹಿತರೆ. ಆಗ ಅವನು ತನ್ನ ಕೋಣೆಯಲ್ಲಿ ಹೋಗಿ ದ್ವಾರಪಾಲ ಮತ್ತು ಸೈನಿಕರಿಗೆ ಹೇಳ್ತಾನೆ, ಈ ಪ್ರಜೆಗಳು, ಈ ರೈತರಿಗೆಲ್ಲ ಆ ದ್ರಾಕ್ಷಿಗ ಮಾರುಕಟ್ಟೆಯ ಬೆಲೆಯನ್ನು ಕೊಟ್ಬಿಡಿ ಮತ್ತೆ ಕಳಿಸ್ಬಿಡಿ ಅಂತಾನೆ ಸ್ನೇಹಿತರೆ. ಆಗ ಮಾರುಕಟ್ಟೆ ಬೆಲೆ ಕೊಟ್ಟ ನಂತರ ಇವರು ರೈತರು ಖುಷಿಯಾಗಲ್ಲ ಸ್ನೇಹಿತರೆ. ಅವರು ತುಂಬಾ ಕ್ರೋಧದಿಂದ ರಾಜನ ಹತ್ರ ಬರ್ತಾರೆ ಮತ್ತೆ ಹೇಳ್ತಾರೆ, ಅವನಿಗಾದ್ರೂ ನೀವು ತಮ್ಮ ಒಂದು ರಾಜ್ಯದ ಒಂದು ಪ್ರಾಂತ್ಯವನ್ನು ಕೊಟ್ಟು ಆಳಕ್ಕೆ ಹೇಳಿದ್ರ, ನಾವು ನಮ್ಮ ದ್ರಾಕ್ಷಿಯನ್ನು ನಿಮ್ಮ ಹತ್ರ ತಂದಿದ್ದೀವಿ, ನಮಗೂ ಯಾಕೆ ನೀವು ಒಂದು ಪ್ರಾಂತ್ಯ ಕೊಡ್ತಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ರಾಜ ನಗ್ತಾನೆ ಸ್ನೇಹಿತರೆ, ಅವನ್ ಹೇಳ್ತಾನೆ, ನಾನು ಅವನ್ಗೆ ಆ ಬೆಲೆ ಕೊಟ್ಟಿದ್ದು ಅವನ ದ್ರಾಕ್ಷಿಗಲ್ಲ, ಆದ್ರೆ ಅವನ್ ಇಟ್ಟಿರೋ ನಂಬಿಕೆಗೆ ಅಂತ ಹೇಳ್ತಾನೆ ಸ್ನೇಹಿತರೆ. ಅವನು ಒಂದೇಳೆ ಹೇಳಿ ಆಮೇಲೆ ಒಂದ್ವೇಳೆ ರೈತ ನೆಗೆಟಿವ್ ಥಿಂಕ್ ಮಾಡಿ, ಏನನ್ನು ಹೊಲದಲ್ಲಿ ಏನು ಬರ್ತಾನೆ ಇಲ್ಲ, ಎಲ್ಲ ಕಿತ್ತಾಕ್ಬಿಡೋಣ ಅಂತ ಇವರೆಲ್ಲ ಹೇಳ್ತಾರೆ, ಆದ್ರೂ ಅವನು ಅವ್ರ ಮಾತನ್ನ ತಲೆಗೆ ಹಾಕೋಲ್ಲ ಸ್ನೇಹಿತರೆ. ತನ್ನ ಸಕಾರಾತ್ಮಕದ ನಂಬಿಕೆಯನ್ನು ಮಾತ್ರ ಅವನು ನಂಬ್ತಾನೆ ಸ್ನೇಹಿತರೆ. ಅದಕ್ಕೆ ಅವನಿಗೆ ಜೀವನದಲ್ಲಿ ಒಂದು ದೊಡ್ಡ ಪ್ರಾಂತ್ಯನ ಸಿಕ್ಬಿಡ್ತು ಸ್ನೇಹಿತರೆ. ಅವ್ನ ಜೀವನ ಬದಲಾಗ್ ಹೋಗ್ಬಿಡ್ತು, ನಮ್ ಜೀವನನು ಬದಲಾಗ್ಬೋದು ಸ್ನೇಹಿತರೆ. ನಕಾರಾತ್ಮಕದಿಂದ ಮೊದಲು ಸಕಾರಾತ್ಮಕವಾಗಿ ಯೋಚಿಸಿ, ಆಗ ನಮ್ ಜೀವನ ಬದಲಾಗುತ್ತೆ ಸ್ನೇಹಿತರೆ. ಮುಂದೆ ಮೂರನೇದು ಸಮಯ ನಿರ್ವಹಣೆ, ಟೈಮ್ ಮ್ಯಾನೇಜ್ಮೆಂಟ್, ಇದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ದ ಗ್ರೇಟೆಸ್ಟ್ ಗಿಫ್ಟ್ ಯು ಕ್ಯಾನ್ ಗಿವ್ ಸಮ್ಮನ್ ಇಸ್ ಯುವರ್ ಟೈಮ್, ಬಿಕಾಸ್ ವೆನ್ ಯು ಗಿವ್ ಯುವರ್ ಟೈಮ್ ಯು ಆರ್ ಗಿವಿಂಗ್ ಎ ಪೋರ್ಷನ್ ಆಫ್ ಯುವರ್ ಲೈಫ್ ದಟ್ ಯು ವಿಲ್ ನೆವರ್ ಗೆಟ್ ಬ್ಯಾಕ್. ನೀವು ಯಾರಿಗಾದ್ರೂ ಗಿಫ್ಟ್ ಕೊಟ್ಟಿರ್ತೀರಾ, ನಿಮ್ಗೆ ಅನ್ಸುತ್ತೆ ಹಣ ಕೊಟ್ಟಿರ್ತೀರಾ, ಕಾರ್ ಕೊಟ್ಟಿರ್ತೀರಾ, ಒಂದ್ ಬಂಗ್ಲೆ ಕೊಟ್ಟಿರ್ತೀರಾ, ಒಂದು ಜಮೀನ್ ಕೊಟ್ಟಿರ್ತೀರಾ, ಆದ್ರೆ ನೀವು ಕೊಟ್ಟಿರ್ತೀರಲ್ಲ ಅದು ಯಾವ್ದು ಗ್ರೇಟ್ ಅಲ್ಲ ಸ್ನೇಹಿತರೆ. ನೀವು ಅನ್ಕೊಂಡಿರ್ತೀರ ನಾನ್ ಕೊಟ್ಟಿರೋ ಗಿಫ್ಟ್ ಗ್ರೇಟ್ ಅಂತ, ಆದ್ರೆ ನೀವು ಯಾರಿಗೆ ನಿಮ್ ಸಮಯನ ನೀಡಿರ್ತೀರಲ್ಲ ಸ್ನೇಹಿತರೆ, ಅದೇ ನೀವು ಜೀವನದಲ್ಲಿ ಕೊಟ್ಟ ಗ್ರೇಟೆಸ್ಟ್ ಗಿಫ್ಟ್ ಸ್ನೇಹಿತರೆ. ಕಾರಣ ಮೊದಲನೇದು, ಅದು ನಿಮ್ಮ ಜೀವನದ ಒಂದು ಭಾಗ ಸ್ನೇಹಿತರೆ. ನಿಮ್ಮ ಸಮಯ ನಿಮ್ಮ ಜೀವನದ ಒಂದು ಭಾಗ, ಆ ಜೀವನದ ಭಾಗವನ್ನೇ ನೀವು ಅವ್ರಿಗೆ ನೀಡಿದ್ದೀರಾ ಸ್ನೇಹಿತರೆ, ಅಂದ್ರೆ ಎಷ್ಟು ದೊಡ್ಡ ಆ ಗಿಫ್ಟ್ ಅಂತ ಯೋಚನೆ ಮಾಡಿ ಸ್ನೇಹಿತರೆ. ಮತ್ತು ಈ ಕಾರಣ ಎರಡು, ಅದನ್ನ ನೀವು ಏನೇ ಮಾಡಿದ್ರು ಕಿತ್ಕೊಳ್ಳಕ್ಕೆ ಬರಲ್ಲ ಸ್ನೇಹಿತರೆ. ಬರ್ತಾ ಎಲ್ಲಾದ್ರೂ ಕಿತ್ಕೊಳ್ಳಕ್ಕೆ ಬರುತ್ತಾ? ಬರಲ್ಲ. ಯಾಕೆ? ಅದಕ್ಕೆ ಈ ಸಮಯ ಅನ್ನೋದು ಎಷ್ಟು ಗ್ರೇಟ್ ನೀವೇ ವಿಚಾರ ಮಾಡಿ ಸ್ನೇಹಿತರೆ. ಲೈಫ್ ಟೀಚಸ್ ಅಸ್ ಟು ಮೇಕ್ ಗುಡ್ ಯೂಸ್ ಆಫ್ ಟೈಮ್, ವೈಲ್ ಟೈಮ್ ಟೀಚಸ್ ಅಸ್ ದ ವ್ಯಾಲ್ಯೂ ಆಫ್ ಲೈಫ್. ಜೀವನ ನಮಗೆ ಟೈಮ್ ಅನ್ನ ಹೇಗೆ ಯೂಸ್ ಮಾಡ್ಕೊ ಅಂತ ಹೇಳ್ಕೊಡುತ್ತೆ ಸ್ನೇಹಿತರೆ. ಆದ್ರೆ ಟೈಮು ನಮ್ಗೆ ಲೈಫ್ ವ್ಯಾಲ್ಯೂ ಆಫ್ ಲೈಫ್ ಜೀವನದ ಮಹತ್ವನೇ ತಿಳಿಸುತ್ತೆ ಸ್ನೇಹಿತರೆ. ಟೈಮ್ ಎಷ್ಟು ದೊಡ್ಡದು ಮತ್ತು ಗ್ರೇಟ್ ಅಂತ ನೀವೇ ಯೋಚಿಸಿ ಸ್ನೇಹಿತರೆ. ಲೈಫ್ ಇಸ್ ಎ ಒನ್ ಟೈಮ್ ಆಫರ್, ಯೂಸ್ ಇಟ್ ವೆಲ್. ಜೀವನ ಅನ್ನೋದು ಒನ್ ಟೈಮ್ ಆಫರ್ ಸ್ನೇಹಿತರೆ, ಮತ್ತೆ ಸಿಗಲ್ಲ, ಅದನ್ನ ನೀವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ದ ಓನ್ಲಿ ವೇ ಟು ಮ್ಯಾನೇಜ್ ದ ಟೈಮ್ ಇಸ್ ಟು ಸ್ಟೇ ಅಹೆಡ್ ಆಫ್ ಇಟ್. ನೀವು ಏನಾದ್ರೂ ಟೈಮ್ ಅನ್ನು ಮ್ಯಾನೇಜ್ ಮಾಡ್ಬೇಕಂದ್ರೆ, ಕಂಟ್ರೋಲ್ ಪಡ್ಕೋಬೇಕಂದ್ರೆ, ಅದರ ಮುಂದೆ ನೀವು ಇರಬೇಕು ಸ್ನೇಹಿತರೆ. ಟೈಮ್ ಇಸ್ ಫ್ರೀ ಬಟ್ ಇಟ್ ಇಸ್ ಪ್ರೈಸ್ಲೆಸ್. ಯು ಕಾಂಟ್ ಓನ್ ಇಟ್ ಬಟ್ ಯು ಕ್ಯಾನ್ ಯೂಸ್ ಇಟ್. ಯು ಕಾಂಟ್ ಕೀಪ್ ಇಟ್ ಬಟ್ ಯು ಕ್ಯಾನ್ ಸ್ಪೆಂಡ್ ಇಟ್. ಬಟ್ ಒನ್ಸ್ ಯು ಹ್ಯಾವ್ ಲಾಸ್ಟ್ ಇಟ್ ಯು ಕ್ಯಾನ್ ನೆವರ್ ಗೆಟ್ ಇಟ್ ಬ್ಯಾಕ್. ಇದರ ಅರ್ಥ ಏನಂದ್ರೆ, ಸಮಯ ಅನ್ನೋದು ಫ್ರೀ, ಉಚಿತ, ಆದ್ರೆ ಅದು ಪ್ರೈಸ್ಲೆಸ್. ಯು ಕಾಂಟ್ ಓನ್ ಇಟ್ ಬಟ್ ಯು ಕ್ಯಾನ್ ಯೂಸ್ ಇಟ್. ಅದನ್ನ ನೀವು ಸ್ವಂತದಾಗಿ ಸ್ವಂತ ಮಾಡ್ಕೊಳಕ್ ಬರಲ್ಲ, ಆದ್ರೆ ನೀವು ಅದನ್ನ ಯೂಸ್ ಮಾಡ್ಕೋಬಹುದು, ಉಪಯೋಗಿಸ್ಕೋಬಹುದು. ಯು ಕಾಂಟ್ ಕೀಪ್ ಇಟ್ ಬಟ್ ಯು ಕ್ಯಾನ್ ಸ್ಪೆಂಡ್ ಇಟ್. ಅದನ್ನ ನೀವು ನಿಮ್ಮ ಹತ್ರನೇ ಇಟ್ಕೊಳಕ್ ಬರಲ್ಲ, ಆದ್ರೆ ನೀವು ಅದನ್ನ ಸ್ಪೆಂಡ್ ಖರ್ಚು ಮಾಡ್ಬೋದು. ಬಟ್ ಒನ್ಸ್ ಯು ಹ್ಯಾವ್ ಲಾಸ್ಟ್ ಇಟ್ ಯು ಕ್ಯಾನ್ ನೆವರ್ ಗೆಟ್ ಇಟ್ ಬ್ಯಾಕ್. ಆದ್ರೆ ಒನ್ಸ್ ನೀವು ಅದನ್ನ ಕಳ್ಕೊಂಡ್ಬಿಟ್ರೆ ಜೀವನದಲ್ಲಿ ಇದು ಯಾವತ್ತು ಬರಲ್ಲ ಸ್ನೇಹಿತರೆ. ಇದು ನಿಜ ಸ್ನೇಹಿತರೆ, ಯಾವತ್ತು ಬರಲ್ಲ. ಅದಕ್ಕೆ ನೀವು ನಿಮ್ಮ ಸಮಯವನ್ನು ಹೇಗೆ ಯೂಸ್ ಮಾಡ್ಕೋತೀರ ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ಡೋಂಟ್ ಸೇ ದೇರ್ ಇಸ್ ಸ್ಟಿಲ್ ಟೈಮ್ ಆರ್ ಮೇ ಬಿ ನೆಕ್ಸ್ಟ್ ಟೈಮ್, ಬಿಕಾಸ್ ದೇರ್ ಇಸ್ ಆಲ್ಸೋ ಎ ಕಾನ್ಸೆಪ್ಟ್ ಆಫ್ ಇಟ್ಸ್ ಟೂ ಲೇಟ್, ಇಟ್ಸ್ ಟೂ ಲೇಟ್. ನೀವು ಜೀವನದಲ್ಲಿ ದೇರ್ ಇಸ್ ಸ್ಟಿಲ್ ಟೈಮ್, ಈ ಸಮಯದೇ ಬಿಡು, ಮೇ ಬಿ ನೆಕ್ಸ್ಟ್ ಟೈಮ್, ಈ ಮುಂದಿನ ಸಲ ಆದ್ರೆ ಆಗ್ಬೋದು ಅಂತ ಯಾವತ್ತು ಯೋಚನೆ ಮಾಡ್ಬಿಡಿ ಸ್ನೇಹಿತರೆ. ಇವನ್ ಎಡ್ಡು ನೀವು ಮಾಡ್ತಿದ್ರೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಸ್ನೇಹಿತರೆ, ಇಟ್ಸ್ ಟೂ ಲೇಟ್, ಇನ್ ಮುಂದೆ ಏನು ಮಾಡೋಕ್ಕಾಗಲ್ಲ. ಇಂಥ ಕಾನ್ಸೆಪ್ಟ್ ಬರಬಾರ್ದು ಅಂದ್ರೆ ದೇರ್ ಇಸ್ ಸ್ಟಿಲ್ ಟೈಮ್, ಮೇ ಬಿ ನೆಕ್ಸ್ಟ್ ಟೈಮ್, ಏನೋ ಸಮಯದ ಬಿಡು ಮುಂದಿನ ಸಲ ಅಂತ ಯಾವತ್ತು ಯೋಚನೆ ಮಾಡ್ಬೇಡಿ ಸ್ನೇಹಿತರೆ. ಯು ಕಾಂಟ್ ಹ್ಯಾವ್ ಎ ಬೆಟರ್ ಟುಮಾರೋ ಇಫ್ ಯು ಆರ್ ಥಿಂಕಿಂಗ್ ಅಬೌಟ್ ಯೆಸ್ಟರ್ಡೇ ಆಲ್ ದ ಟೈಮ್. ನಿಮಗೆ ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ
ನೀವು ನಿನ್ನೆ ಆಗಿರೋದ್ ಬಗ್ಗೆ ಅದನ್ನೇ ಯೋಚನೆ ಮಾಡ್ಕೊಟ್ರೆ ನಿಮ್ ಭವಿಷ್ಯ ಯಾವತ್ತೂ ಚೆನ್ನಾಗಿರಲ್ಲ ಸ್ನೇಹಿತರೆ. ಬದಲಾಯಿಸ್ಕೊಳ್ಳಿ, ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳಿ ಸ್ನೇಹಿತರೆ. ರಿಗ್ರೆಟ್ ಫಾರ್ ವೇಸ್ಟೆಡ್ ಟೈಮ್ ಇಸ್ ಮೋರ್ ವೇಸ್ಟ್ ಆಫ್ ಟೈಮ್. ಈಗ ನೀವು ಟೈಮ್ ವೇಸ್ಟ್ ಮಾಡಿರ್ತೀರ, ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡ್ಕೋತಾ ಕೂತ್ರೆ ಅದ ಈಗ ನೀವು ಟೈಮ್ ವೇಸ್ಟ್ ಮಾಡ್ತೀರಲ್ಲ, ಅದಕ್ಕಿಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಂಗೆ ಸ್ನೇಹಿತರೆ. ಆ ಟೈಮ್ ವೇಸ್ಟ್ ಮಾಡೋದ್ರ ಬಗ್ಗೆ ಪಶ್ಚಾತ್ತಾಪ ಕೊಡೋದಂದ್ರೆ, ದ ವೇ ವಿ ಸ್ಪೆಂಡ್ ಅವರ್ ಟೈಮ್ ಡಿಫೈನ್ಸ್ ಹೂ ಆರ್ ಹೌ ವಿ ಆರ್. ನಾವು ಟೈಮ್ ಅನ್ನ ಹೇಗೆ ಕಳಿತೀವೋ ಅಥವಾ ಖರ್ಚು ಮಾಡ್ತೀವೋ ಅದ್ರ ಮೇಲೆ ನಾವು ಯಾರು ಮತ್ತೆ ನಾವು ಹೇಗಿದೀವಿ ಅಂತ ನಿರ್ಧರಿಸುತ್ತೆ ಸ್ನೇಹಿತರೆ. ಚೇಂಜ್ ಯುವರ್ 24 hours ಅಂಡ್ ಯು ಚೇಂಜ್ ಯುವರ್ ಲೈಫ್. ನಿಮ್ಮ 24 ಗಂಟೆಗಳನ್ನ ನೀವು ಚೇಂಜ್ ಮಾಡಿ ಅದು ನಿಮ್ಮ ಜೀವನವನ್ನೇ ಚೇಂಜ್ ಮಾಡುತ್ತೆ ಸ್ನೇಹಿತರೆ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್, ಯೂಸ್ ಯುವರ್ ಟೈಮ್ ಫಾರ್ ಯುವರ್ ಬೆಟರ್ ಟುಮಾರೋ. ನಿಮ್ಮ ಜೀವನವನ್ನು ಅಲ್ಲಿ ಇಲ್ಲಿ ವೇಸ್ಟ್ ಮಾಡಿ ಸ್ನೇಹಿತರೆ, ವೇಸ್ಟ್ ಮಾಡಬೇಡಿ ಸ್ನೇಹಿತರೆ. ಅಲ್ಲಿ ಕೂತ್ ಹರಟೆ ಹೊಡೆಯೋದು, ಅದನ್ನ ತಗೊಂಡ್ ಮಜಾ ಮಾಡೋದು, ಮುಂಜಾನೆ ಬರೋ ತನಕ ಮಲಗೋದು, ಇವೆಲ್ಲವನ್ನು ಬದಲಾಯಿಸ್ಕೊಳ್ಳಿ ಸ್ನೇಹಿತರೆ. ನಿಮ್ಮನ್ನ ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿಲ್ಲ ಅಂದ್ರೆ ಬಂದು ನನ್ನ ಹತ್ರ ಹೇಳಿ ಸ್ನೇಹಿತರೆ, ಚೆನ್ನಾಗಿ ಆಗುವ ಸ್ನೇಹಿತರೆ. ಅದು ನಾಲ್ಕನೇದು ಹಾರ್ಡ್ ವರ್ಕ್, ಕಷ್ಟ. ನೀವು ವ್ಯಕ್ತಿಯನ್ನ ನೋಡ್ತಿದ್ರಲ್ಲ ಸ್ನೇಹಿತರೆ, ಈ ವ್ಯಕ್ತಿ ಬ್ರಿಟನ್ ದೇಶದ ಒಬ್ಬ ಪ್ರಜೆ. ಅವನಿಗೆ ಕೈ ಇಲ್ಲ ಕಾಲಿಲ್ಲ, ಆದ್ರೂ ಅವನಿಗೆ ಈಜ್ತಿದ್ದಾನೆ. ಅದು ಅವನ ಮನಸ್ಸಿನಲ್ಲಿ ಇರುವ ಛಲ. ಅವನಿಗೆ ಕೈ ಇಲ್ಲ, ಕೈಯೂ ಇಲ್ಲ, ಕಾಲು ಇಲ್ಲ, ಆದ್ರೂ ಈಜ್ತಿದ್ದಾನೆ ಅಂದ್ರೆ ಅವನು ತನ್ನ ಸಾಧನೆ ಮಾಡ್ಬೇಕು, ಈಜಾಟ ಎಂಬ ಸ್ಪರ್ಧೆಯಲ್ಲಿ ಸಾಧನೆ ಮಾಡ್ಬೇಕು ಅಂತ ಎಷ್ಟು ಆಸೆ ಇದೆ ನೋಡಿ ಸ್ನೇಹಿತರೆ. ಈಗ್ಲೂ ಅವನ ಸೋಲ್ಸೋಕೆ ಯಾರಿಗೂ ಆಗಲ್ಲ ಸ್ನೇಹಿತರೆ, ಅಷ್ಟು ವೇಗವಾಗಿ ಅವನಿಗೆ ಈಜ್ತಾನೆ. ಅವನ ಹತ್ರ ಕೈ ಇಲ್ಲ ಕಾಲು ಇಲ್ಲ, ಆದ್ರೂ ಅವನ ದೊಡ್ಡ ಸಾಧನೆ ಮಾಡಿದೆ ಅಂದ್ರೆ ದೇವರ ಕೋಣೆಯಿಂದ ನಮ್ಗೆ ಕೈ ಕಾಲು ಕಣ್ಣು ಮೂಗು ಬಾಯಿ ಎಲ್ಲಾ ಚೆನ್ನಾಗಿದೆ ಸ್ನೇಹಿತರೆ. ನಾವ್ಯಾಕೆ ಇವ್ ಮಾಡ್ತಿಲ್ಲ, ಇವ್ನು ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ ಆಗಿರ್ಬೇಕು ಸ್ನೇಹಿತರೆ. ಇವತ್ತಿಂದ ನೀವು ನಿಮ್ಮ ಚೆನ್ನಾಗಿ ಕಷ್ಟಪಟ್ಟು ಸಕ್ಸಸ್ ಆಗೇ ಆಗ್ತೀರಾ ಸ್ನೇಹಿತರೆ. ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ವೆನ್ ಟ್ಯಾಲೆಂಟ್ ಡಸಂಟ್ ವರ್ಕ್. ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದು ನಿಮ್ಮ ಟ್ಯಾಲೆಂಟ್ ಅನ್ನು ಹಾರ್ಡ್ ವರ್ಕ್ ಸೋಲ್ಸ್ಬಿಡುತ್ತೆ ಸ್ನೇಹಿತರೆ. ಯಾವಾಗ ಟ್ಯಾಲೆಂಟ್ ಅನ್ನ ನೀವು ಯೂಸ್ ಮಾಡ್ಕೋಬೇಕು ಸ್ನೇಹಿತರೆ, ಆ ಟ್ಯಾಲೆಂಟ್ ಯೂಸ್ ಮಾಡ್ಕೊಂಡ್ರೆ ಹಾರ್ಡ್ ವರ್ಕ್ ಟ್ಯಾಲೆಂಟ್ ಅನ್ನು ಸೋಲ್ಸ್ಬಿಡುತ್ತೆ ಸ್ನೇಹಿತರೆ. ಡೋಂಟ್ ವೇಟ್ ಫಾರ್ ಯುವರ್ ಅಪಾರ್ಚುನಿಟಿ, ಕ್ರಿಯೇಟ್ ಇಟ್. ನಿಮಗೆ ಅವಕಾಶಗೋಸ್ಕರ ಕಾಯ್ಬೇಡಿ ಸ್ನೇಹಿತರೆ, ನಿಮ್ಮ ಅವಕಾಶಗಳನ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಡೋಂಟ್ ಸ್ಟಾಪ್ ವೆನ್ ಯು ಆರ್ ಟೈರ್ಡ್, ಸ್ಟಾಪ್ ವೆನ್ ಯು ಆರ್ ಡನ್. ನೀವು ಕೆಲಸ ಮಾಡ್ತಿದ್ದೀರಾ, ಸ್ವಲ್ಪ ಟಯರ್ಡ್ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆಮೇಲೆ ಮತ್ತೆ ಕೆಲಸ ಶುರು ಮಾಡ್ತೀನಿ ಅಂತ ಯಾವತ್ತು ಅನ್ಬೇಡಿ ಸ್ನೇಹಿತರೆ. ಈ ಮಾತಿನ ಬಿಡುವಳಿ ಇನ್ನು ಯಾವತ್ತು ಅನ್ಬೇಡಿ. ನಿಮ್ಮ ಕೆಲಸ ಯಾವಾಗ ಪೂರ್ಣವಾಗಿರುತ್ತೆ, ವೆನ್ ಯು ಆರ್ ಡನ್, ಅವಾಗ ನಿಲ್ಸಿ ಸ್ನೇಹಿತರೆ. ಆಗ ಸಿಗೋ ಖುಷಿ ಜೀವನದಲ್ಲಿ ಯಾವುದಕ್ಕೂ ಸಮಾನವಾಗಿರಲ್ಲ ಸ್ನೇಹಿತರೆ. ದ ಓನ್ಲಿ ಥಿಂಗ್ ದಟ್ ವರ್ಕ್ ಕಮ್ಸ್ ಲಕ್ ಇಸ್ ಹಾರ್ಡ್ ವರ್ಕ್. ನನ್ನ ಹತ್ರ ಲಕ್ ಇಲ್ಲ, ನಾನು ಏನು ಮಾಡೋಕ್ಕಾಗಲ್ಲ ಅಂತ ಯೋಚಿಸ್ತಿದ್ದೀರಾ, ಹಾಗಾದ್ರೆ ಈ ಮಾತು ಕೇಳಿ ಸ್ನೇಹಿತರೆ. ನಿಮ್ಮ ಲಕ್ ಅನ್ನ ನೀವು ಡಿಪೀಟ್ ಮಾಡ್ಬೇಕಂದ್ರೆ ನೀವು ಮೊದಲು ಹಾರ್ಡ್ ವರ್ಕ್ ಮಾಡ್ಬೇಕು ಸ್ನೇಹಿತರೆ. ನನ್ನ ಒಂದು ಮಾತು ಕೇಳಿ, ನಿಮ್ಗೆ ಯಾರಿಗಾದ್ರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಥವಾ ಮುಂದೆ ಬರಬೇಕು, ಕೊರೋನಾ ಮಸ್ಟರ್ ಜಯಸನ್ ಗಮ್ನಲ್ಲಿ ಕೊರೋನಾ ಮಸ್ಟರ್ ಆಗ್ಬೇಕಂದ್ರೆ ನನ್ನ ಜೊತೆ ಈ ಶಪಥವನ್ನು ಕೈ ಮೇಲೆ ಮಾಡಿ ನನ್ನ ಜೊತೆ ಈ ಶಪಥವನ್ನು ಹೇಳಿ ಸ್ನೇಹಿತರೆ. ಹೇಳ್ತೀರಾ ಎಲ್ಲಾರು? ಎಸ್ ಹೇಳ್ತೀವಿ ನಾವು. ಎಲ್ಲರು ನಿಮ್ಮ ಕೈಯನ್ನು ನಿಮ್ಮ ಬಲಗೈಯನ್ನು ಮುಂದೆ ಮಾಡಿ ಸ್ನೇಹಿತರೆ. ರೇಸ್ ಯುವರ್ ರೈಟ್ ಹ್ಯಾಂಡ್. ಟುಡೇ ಈಸ್ ಎ ನ್ಯೂ ಡೇ. Today is a new day. Beginning. A new beginning. I promise to use this day to the fullest by giving my best. Realizing it can never come back again. This is my life. And I choose it to make a success. I promise that one day I will become the crown ambassador. In DXN company. And I will get succeed in my life. ನನ್ನ ಒಂದು ಮಾತನ್ನು ನಿಮ್ಮ ಮುಂದೆ ಹಂಚಿಕೊಂಡಿರ್ತೀನಿ ಸ್ನೇಹಿತರೆ. ಈಗ ನಾನು ಎರಡು ಮಾತುಗಳನ್ನು ವಿರಾಮ ನೀಡುತ್ತೇನೆ ಸ್ನೇಹಿತರೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್.